ಟಿಪ್ಪು ಅಭಿಮಾನದಲ್ಲಿ ಸಿದ್ದರಾಮಯ್ಯ ಕುರುಡಾಗಿದ್ದಾರೆ. ಕತ್ತಿ ಮೇಲೆ ಹಿಂದೂಗಳನ್ನ ಕೊಲ್ಲಿ ಅಂತ ಟಿಪ್ಪು ಬರೆಸಿಕೊಂಡಿದ್ದ. ಪಠ್ಯದಿಂದ ಟಿಪ್ಪು ಡ್ರಾಪ್ ವಿಚಾರವಾಗಿ ಕಂದಾಯ ಸಚಿವ ಆರ್ ಅಶೋಕ್ ಈ ರೀತಿ ಸಮರ್ಥಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಕುರುಡಾಗಿದ್ದಾರೆ ಟಿಪ್ಪು ಅಭಿಮಾನದಲ್ಲಿ ಅಂತ ಕಿಡಿಕಾರಿದ್ದಾರೆ ಆರ್ ಅಶೋಕ್. ಪಠ್ಯದಿಂದ ಟಿಪ್ಪು ಡ್ರಾಪ್ ವಿಚಾರವನ್ನ ಈ ಮೂಲಕ ಆರ್ ಅಶೋಕ್ ಸಮರ್ಥಿಸಿಕೊಂಡಿದ್ದಾರೆ. ಪಠ್ಯ ಪುಸ್ತಕಗಳಿಂದ ಟಿಪ್ಪು ವಿಚಾರವಾಗಿ ಟಿಪ್ಪು ಬಗೆಗಿನ ಇತಿಹಾಸವನ್ನು ತೆಗೆದುಹಾಕಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಯಡಿಯೂರಪ್ಪ ಮಾತನಾಡಿದ್ರು. ಇದು ಬಹಳ ದೊಡ್ಡ ಚರ್ಚೆಗೆ ಗ್ರಾಸವಾಗಿತ್ತು. ಸಿದ್ದರಾಮಯ್ಯ ಇದಕ್ಕೆ ಕಿಡಿಕಾರಿದ್ರು. ಇದಕ್ಕೆ ಪ್ರತಿಯಾಗಿ ಈಗ ಆರ್ ಅಶೋಕ್ ಮಾತನಾಡಿದ್ದು ಸಮರ್ಥಿಸಿಕೊಂಡಿದ್ದಾರೆ. ಪಠ್ಯದಿಂದ ಟಿಪ್ಪು ಡ್ರಾಪ್ ಸರಿಯಾದಂತಹ ಕ್ರಮ ಆಗಿದ್ದಾರೆ. ಬಹಳಷ್ಟು ಮಹಾಪುರುಷರ ಇತಿಹಾಸವನ್ನ ಪಠ್ಯಪುಸ್ತಕದಲ್ಲಿ ನಾವು ತಂದೇ ಇಲ್ಲ. ಎಲೆಮರೆ ಕಾಯ್ತಾರ ಅವರು. ಭಾಳಷ್ಟು ಜನ ಮಹಾಪುರುಷರು ಹೊರಟೋಗಿದ್ದಾರೆ. ಬೇಡದೇ ಇರೋರೆಲ್ಲ ಭಾಳಷ್ಟು ಜನ ಸೇರಿಕೊಂಡಿದ್ದಾರೆ. ಅದರಿಂದ ಮಾಡಿದಂಥ ಘೋರ ಹತ್ಯೆಗಳು, ಸುಮಾರು 3,000 ಹೆಚ್ಚು ಜನ ಅಲ್ಲಿನ ನಿವಾಸಿಗಳನ್ನು ನಿರ್ದಾಕ್ಷಿಣ್ಯವಾಗಿ ಕೊಂದದ್ದರಿಂದ ಅಲ್ಲಿ ದೀಪಾವಳಿ ಆಚರಣೆ ರದ್ದಾಗಿದೆ. ಮತಾಂಧತೆಯಿಂದ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಕೊಂದಿದ್ದರಿಂದ ಇವತ್ತು ದೀಪಾವಳಿ ಆಚರಣೆ ರದ್ದಾಗಿದೆ. ಅದಕ್ಕೋಸ್ಕರ ಅಂಥ ವ್ಯಕ್ತಿಯನ್ನು ಹಿಂದೂಗಳ ಬಗ್ಗೆ ಅವರ ಕತ್ತಿ ಮೇಲೆ ಹಿಂದೂಗಳನ್ನು ಕೊಲ್ಲಿ ಅಂತ ಬರೆಸಿದ್ದಾರೆ ಅವ್ರ ಕತ್ತಿ ಮೇಲೆ. ಅವರು ಕನ್ನಡ, ಮೊನ್ನೆ ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ ಕನ್ನಡ ವ್ಯಾಕರಣ ಮಾಡೋದು ಸಿದ್ದರಾಮಯ್ಯನವ್ರಿಗೆ ಇನ್ನೂ ಕಲ್ತ್ಕೊಬೇಕು. ಅವ್ರ ಕತ್ತಿ ಮೇಲೆ ಬರೆದಿರೋವಂಥದ್ದು ಪರ್ಷಿಯನ್ ಭಾಷೆಯಲ್ಲಿ ಬರೆದಿದೆ. ಹಿಂದೂಗಳನ್ನು ಕೊಲ್ಲಿ ಅಂತ ಬರೆದಿದೆ. ಇವರು ಕನ್ನಡ ಅಭಿಮಾನಿ ಅಂತ ಹೇಳ್ತಾರೆ. ಮೋಸ್ಟ್ಲಿ ನನಗನ್ಸುತ್ತೆ ಸಿದ್ದರಾಮಯ್ಯನವರು ಟಿಪ್ಪು ಅಭಿಮಾನಿ. ಅವರು ಏನು ಕನ್ನಡದ ಬಗ್ಗೆ ಪ್ರೀತಿ ಇದ್ದಿದ್ರೆ ಈ ಥರ ಹೇಳಿಕೆಯನ್ನು ಕೊಡ್ತಾ ಇರಲ್ಲ. ಆಡಳಿತ ದುರ ಏನು ಅಕ್ರಮದಿಂದ ಆಡಳಿತ ಮಾಡಿದಂಥವನು. ಅಕ್ರಮಣಕಾರಿ ಇವರೊಬ್ಬ. ಅಕ್ರಮ ಆಡಳಿತ, ಆಕ್ರಮಣಕಾರಿ. ಆದ್ದರಿಂದ ಇಂಥವರ ಒಂದು ಏನು ಪಠ್ಯನ ಜನ ಮಕ್ಕಳು ಓದಬೇಕಾ, ಏನಕ್ಕೆ ಓದಬೇಕು ಅದ್ರ ಬಗ್ಗೆ ರಾಜ್ಯ ಸರ್ಕಾರ, ಈಗ ನಮ್ಮ ಸುರೇಶ್ ಕುಮಾರ್ ಅವರು ಮಂತ್ರಿಗಳಿದ್ದಾರೆ, ಅವರು ಅದ್ರ ಬಗ್ಗೆ ತೀರ್ಮಾನ ತೆಗೆದುಕೊಳ್ತಾರೆ. ಟಿಪ್ಪು ಒಬ್ಬ ಮತಾಂಧ, ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ. ಒಂದೇ ಒಂದು ಮನವಿ ಅಂತಂದರೆ ಶಿಕ್ಷಣ ಸಚಿವರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಇತಿಹಾಸ ಕಲಿಯುವಂಥ ಉದ್ದೇಶ ಇರುವಂಥದ್ದು ಸತ್ಯ ಏನು ಅಂತ ತಿಳ್ಕೊಳ್ಬೇಕು ಅಂತ. ನಾವು ಒಬ್ಬ ಕ್ರೂರಿಯನ್ನು ಅವನ ಕ್ರೌರ್ಯದ ಕಥೆಯನ್ನು ಹೇಳದಲ್ಲೇ ಇದ್ರೂ ಇತಿಹಾಸಕ್ಕೆ ಎರಚುವಂಥ ಒಂದು ಅಪವಾದ ಮತ್ತು ಒಂದು ದ್ರೋಹ. ನಮ್ಮ ಮಕ್ಕಳು ಟಿಪ್ಪು ಸುಲ್ತಾನ್ ಮಾಡಿದಂಥ ಕ್ರೌರ್ಯ, ಆ ಮತಾಂಧತೆ, ಅವನ ಹಿಂದೂ ದ್ವೇಷ, ಈ ನೆಲದ ಸಂಸ್ಕೃತಿಯ ದ್ವೇಷ, ಕನ್ನಡ ಭಾಷೆಯ ಬಗ್ಗೆ ಅವನ ದ್ವೇಷ, ಇದ್ರ ಬಗ್ಗೆ ನಮ್ಮ ಮಕ್ಕಳು ತಿಳ್ಕೊಳ್ಬೇಕು. ಅವನು ಯಾಕೆ ಈ ರೀತಿಯೆಲ್ಲ ಮಾಡ್ದ ಅನ್ನುವಂಥ ಒಂದು ಅವನ ಪ್ರೇರಣೆಯನ್ನು ಕೂಡ ತಿಳ್ಕೊಳ್ಬೇಕು. ಇಷ್ಟು ವರ್ಷಗಳ ಕಾಲ ನಮ್ಮ ಪಠ್ಯಪುಸ್ತಕಗಳಲ್ಲಿ ಟಿಪ್ಪು ಸುಲ್ತಾನನ್ನು ಹೀರೋ ರೀತಿ ಬಿಂಬಿಸಲಾಗಿತ್ತು, ಸತ್ಯ ತೋರಿಸಿರಲಿಲ್ಲ. ಇತಿಹಾಸವನ್ನು, ಇತಿಹಾಸದ ಸತ್ಯವನ್ನು, ಅಂದರೆ ಟಿಪ್ಪು ಸುಲ್ತಾನನನ್ನು ಒಬ್ಬ ಕ್ರೂರಿಯನ್ನು ಒಬ್ಬ ಹೀರೋ ರೀತಿ ತೋರಿಸೋದು ಎಷ್ಟು ತಪ್ಪು, ಅವನ ಬಗ್ಗೆ ಅವನ ಕ್ರೌರ್ಯದ ಕಥೆಯನ್ನು ಹೇಳದಲ್ಲೇ ಇರೋದು ಅಷ್ಟೇ ತಪ್ಪು. ಆದ್ದರಿಂದ ಶಿಕ್ಷಣ ಸಚಿವರಲ್ಲಿ ನನ್ನ ಮನವಿ ಅಂತಂದರೆ, ಟಿಪ್ಪು ಸುಲ್ತಾನನ ಗ್ಲೋರಿಫಿಕೇಷನನ್ನು, ಅವನ ಹೀರೋ ಅಂತ ತೋರಿಸುವಂಥದ್ದನ್ನು ತೆಗೆದಾಕಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳೇ ನಿರ್ಧಾರ ಮಾಡಿದ್ದಾರೆ. ಅದು ಖಂಡಿತವಾಗ್ಲೂ ಸ್ವಾಗತಾರ್ಹ. ಅದು ಇತಿಹಾಸಕ್ಕೆ ಆದಂಥ ಅನ್ಯಾಯದ ಸರಿಪಡಿಸ್ತಾ ಇರುವಂಥದ್ದು. ಟಿಪ್ಪು ಸುಲ್ತಾನನ್ನು ಆದರ್ಶವಾಗಿ ಇಟ್ಕೊಂಡ್ರೆ ಜೀವನದಲ್ಲಿ ಯಾಕೂ ಮೆಮನ್ ರೀತಿ ಆಗ್ತೀವಿ. ಅಬ್ದುಲ್ ಕಲಾಂರನ್ನು ಆದರ್ಶವಾಗಿ ಇಟ್ಕೊಂಡ್ರೆ ನಾವು ಕೂಡ ಜೀವನದಲ್ಲಿ ಅವರಂತೆ ಮುಂದುವರಿತೀವಿ ಅನ್ನುವಂಥದ್ದು ಅವ್ರಿಗೆ ಗೊತ್ತಾಗಬೇಕು. ಸೊ ಆ ರೀತಿಯಲ್ಲಿ ನಮ್ಮ ಟೆಕ್ಸ್ಟ್ ಬುಕ್ಗಳೇ ತಯಾರಾಗಲಿ ಅನ್ನುವಂಥ ನನ್ನ ಮನವಿ. ಶಾಲಾ ಪಠ್ಯದಿಂದ ಟಿಪ್ಪು ಇತಿಹಾಸ ಕೈಬಿಡೋದಕ್ಕೆ ಸರ್ಕಾರ ನಿರ್ಧರಿಸಿದ್ದು ಟಿಪ್ಪು ಹೊಗಳಿ ಯಡಿಯೂರಪ್ಪ ಬರೆದಿದ್ದಂತಹ ವಾಕ್ಯಗಳು ಈಗ ವೈರಲ್ ಆಗಿದೆ. ಸಿಎಂ ಯಡಿಯೂರಪ್ಪ ಲೆಟರ್ ವೈರಲ್ ಮಾಡಿದ್ದಾರೆ ಪ್ರಗತಿಪರರು. ಟಿಪ್ಪು ಹೊಗಳಿ ಯಡಿಯೂರಪ್ಪ ಬರೆದಿದ್ದ ವಾಕ್ಯಗಳು ಈಗ ವೈರಲ್ ಆಗಿದೆ. ಸಿಎಂ ಯಡಿಯೂರಪ್ಪ ಲೆಟರ್ ಅನ್ನ ವೈರಲ್ ಮಾಡಿದ್ದಾರೆ ಪ್ರಗತಿಪರರು. 2012 ಶ್ರೀರಂಗಪಟ್ಟಣದ ಗುಂಬಜ್ಗೆ ಭೇಟಿ ಕೊಟ್ಟಿದ್ರು ಬಿಎಸ್ವೈ. ಟಿಪ್ಪು ಬ್ರಿಟಿಷರ ವಿರುದ್ಧ ವೀರಾವೇಶದಿಂದ ಹೋರಾಟ ಮಾಡಿದ್ದಾರೆ. ಟಿಪ್ಪು ಸುಲ್ತಾನ್ ಅನ್ನ ಸಂದರ್ಶಕರ ಪುಸ್ತಕದಲ್ಲಿ ಬಣ್ಣಿಸಿದ್ರು ಯಡಿಯೂರಪ್ಪ. ಈಗ ಯಡಿಯೂರಪ್ಪ ಹಾಡಿ ಹೊಗಳಿದಂತಹ, ಬರೆದಿದ್ದಂತಹ ಆ ವಾಕ್ಯಗಳು ಈಗ ವೈರಲ್ ಆಗಿವೆ. ಪ್ರಗತಿಪರರು ಸಿಎಂ ಯಡಿಯೂರಪ್ಪ ಲೆಟರ್ ಅನ್ನ ವೈರಲ್ ಮಾಡಿದ್ದಾರೆ. 2012 ಶ್ರೀರಂಗಪಟ್ಟಣದ ಗುಂಬಜ್ಗೆ ಬಿಎಸ್ವೈ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಟಿಪ್ಪು ಬ್ರಿಟಿಷರ ವಿರುದ್ಧ ವೀರಾವೇಶದಿಂದ ಹೋರಾಟ ಮಾಡಿದ್ದಾನೆ. ಟಿಪ್ಪು ಸುಲ್ತಾನ್ ಅನ್ನ ಸಂದರ್ಶಕರ ಪುಸ್ತಕದಲ್ಲಿ ಯಡಿಯೂರಪ್ಪ ಹೀಗಂತ ಬಣ್ಣಿಸಿದ್ರು. ಈಗ ಅವರು ಬರೆದಿದ್ದಂತಹ ವಾಕ್ಯಗಳು ವೈರಲ್ ಆಗಿವೆ.